ಜನವರಿ 10ರಿಂದ ರಾಜ್ಯವ್ಯಾಪಿ ಬೂಸ್ಟರ್ ಡೋಸ್ ಲಸಿಕೆಯನ್ನು ನೀಡೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೋಮವಾರದಿಂದ ಫ್ರಂಟ್ಲೈನ್ ವಾರಿಯರ್ಸ್ಗೆ ವ್ಯಾಕ್ಸಿನ್ ನೀಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಂತ ಹಂತವಾಗಿ ಬೂಸ್ಟರ್ ಡೋಸ್ ಅನ್ನು ನೀಡೋಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಈಗಾಗಲೇ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ಈ ಬಗ್ಗೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎರಡು ಡೋಸ್ ಪಡೆದಿರುವವರಿಗೆ ಮುನ್ನೆಚ್ಚರಿಕಾ ಲಸಿಕಾ ಡೋಸ್ ಅನ್ನು ನೀಡಲಾಗುತ್ತೆ. ಜನವರಿ 10ನೇ ತಾರೀಕಿನಿಂದ ಆರೋಗ್ಯ ಕಾರ್ಯಕರ್ತರು, ಮುಂಚೂಣಿ ಕಾರ್ಯಕರ್ತರು ಹಾಗೆ 60 ವರ್ಷ ಮೇಲ್ಪಟ್ಟವರಿಗೆ ಪ್ರಿಕಾಷನ್ ಡೋಸ್ ಅಥವಾ ಬೂಸ್ಟರ್ ಡೋಸ್ ಅನ್ನು ನೀಡಲಾಗುತ್ತೆ. 36 ವಾರಗಳ ಬಳಿಕ ಎರಡನೇ ಲಸಿಕೆಯನ್ನು ಪಡೆದು 36 ವಾರಗಳಾಗಿರಬೇಕು. 36 ವಾರ ಯಾರಿಗೆಲ್ಲ ಆಗಿದ್ಯೋ ಅವು ಈ ಒಂದು ಬೂಸ್ಟರ್ ಡೋಸ್ ಅಥವಾ ಪ್ರಿಕಾಷನ್ ಡೋಸ್ ಅನ್ನು ಪಡೆಯುವುದಕ್ಕೆ ಅರ್ಹರಾಗಿರ್ತಾರೆ. ಜನವರಿ 10ರಿಂದ ರಾಜ್ಯವ್ಯಾಪಿ ಬೂಸ್ಟರ್ ಡೋಸ್ ಅನ್ನು ನೀಡುವುದಕ್ಕೆ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮತ್ತಷ್ಟು ಡಿಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಜನವರಿ 10ನೇ ತಾರೀಕಿನಿಂದ ಬೂಸ್ಟರ್ ಡೋಸ್ ಅನ್ನ ನೀಡೋದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಯಾರೆಲ್ಲ ಅರ್ಹರಿರ್ತಾರೆ, ಬೂಸ್ಟರ್ ಡೋಸ್ ಪಡೆಯುವಂತವರು ಎಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೇಕು? ರಘುಪಾಲ್, ಜನವರಿ 10ರಿಂದ ಸೋಮವಾರದಿಂದ ರಾಜ್ಯವ್ಯಾಪಿ ಬೂಸ್ಟರ್ ಡೋಸ್ ಅನ್ನ ನೀಡಲಾಗ್ತಿರುವಂತದ್ದು ಕೊರೋನಾ ಸೋಂಕು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಬೂಸ್ಟರ್ ಡೋಸ್ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಿತ್ತು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಬೂಸ್ಟರ್ ಡೋಸ್ ನೀಡೋದಕ್ಕೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ತಯಾರಿ ಕೂಡ ಮಾಡ್ಕೊಂಡಿರುವಂತದ್ದು, ಅದಕ್ಕೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಯಾರೆಲ್ಲ ಎರಡು ಡೋಸ್ ಪಡ್ಕೊಂಡಿದ್ದಾರೆ ಅಂತವರಿಗೆ ಮುನ್ನೆಚ್ಚರಿಕಾ ಲಸಿಕೆ ಕೊಡ್ತಿರುವಂತದ್ದು ಇದು. ಅಂದ್ರೆ ಮೊದಲ ಹಂತದಲ್ಲಿ ಲಸಿಕೆ ಪಡೆಯಲು ಯಾರೆಲ್ಲ ಅರ್ಹರಿದ್ದಾರೆ ಅಂತ ನೋಡೋದಾದ್ರೆ ಆರೋಗ್ಯ ಕಾರ್ಯಕರ್ತರು, ಮುಂಚೂಣಿ ಕಾರ್ಯಕರ್ತರು, ಜೊತೆಗೆ 60 ವರ್ಷ ಮೇಲ್ಪಟ್ಟಂತಹ ಕೋಮಾರ್ಬಿಡಿಟೀಸ್ ಅಂತ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ ಅಂತವ್ರಿಗೆ ಸೋಮವಾರದಿಂದ ಏನು ಲಸಿಕೆಯನ್ನ ವಿತರಿಸಲಾಗುತ್ತೆ, ಅಂತವ್ರು ಈ ಬೂಸ್ಟರ್ ಡೋಸ್ ಅನ್ನ ಅಂದ್ರೆ ಮುನ್ನೆಚ್ಚರಿಕಾ ಲಸಿಕೆಯನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಇನ್ನು ಈ ಬೂಸ್ಟರ್ ಡೋಸ್ ಅನ್ನ ಪಡೆಯುವಂತಹ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ, ಈಗಾಗಲೇ ಕೋವಿನ್ ಪೋರ್ಟಲ್ ನಲ್ಲಿ ನಾವು ಲಸಿಕೆ ಪಡೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಲಸಿಕೆಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಕೋವಿನ್ ಪೋರ್ಟ್ನಲ್ಲಿ ನೋಂದಾಯಿಸಲಾಗಿರುತ್ತೆ. ಆ ನೋಂದಾಯಿಸಲಾಗಿರುವಂತದ್ದನ್ನ ಅಲ್ಲಿ ಮಾಹಿತಿಯನ್ನ ಕೊಡಬೇಕಾಗುತ್ತೆ, ಅಥವಾ ಇವರು ಸಪರೇಟ್ ಆಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಬಹುದು, ಅಥವಾ ನೇರವಾಗಿ ಲಸಿಕಾ ಕೇಂದ್ರಗಳಿಗೆ ತೆರಳಿ ಲಸಿಕೆಯನ್ನ ಅಂದ್ರೆ ಮೂರನೇ ಡೋಸ್ ಅನ್ನ, ಬೂಸ್ಟರ್ ಡೋಸ್ ಅನ್ನ ಪಡೆಯೋದಿಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂತದ್ದು. ಆದ್ರೆ ಈ ಲಸಿಕೆಯನ್ನ ಪಡೆಯೋದಿಕ್ಕೆ ಎರಡು ಡೋಸ್ ಕಂಪ್ಲೀಟ್ ಆಗಿರ್ಬೇಕು, ಎರಡು ಡೋಸ್ ಪಡೆದು 9 ತಿಂಗಳು ಅಂದ್ರೆ 39 ವಾರಗಳಾಗಿರ್ಬೇಕು ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಬೂಸ್ಟರ್ ಡೋಸ್ಗೆ ಇನ್ನು ಯಾವ ಲಸಿಕೆ ನೀಡಲಾಗುತ್ತೆ ಅನ್ನೋ ಒಂದು ಗೊಂದಲ ಕೂಡ ಇತ್ತು. ಆ ಗೊಂದಲಕ್ಕೂ ಕೂಡ ಈಗ ರಾಜ್ಯ ಆರೋಗ್ಯ ಇಲಾಖೆ ತೆರೆ ಎಳೆದಿರುವಂತದ್ದು. ಅಂದ್ರೆ ಈ ಹಿಂದೆ ಎರಡು ಡೋಸ್ ಅನ್ನ ಯಾವ ಡೋಸ್ ಅನ್ನ ಪಡ್ಕೊಂಡಿದ್ರು, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಹಿಂದೆ ಕೋವಿಶೀಲ್ಡ್ ಅನ್ನ ಎರಡು ಡೋಸ್ ಪಡ್ಕೊಂಡಿದ್ರೆ ಈ ಬೂಸ್ಟರ್ ಡೋಸ್ ಕೂಡ ಅವ್ರಿಗೆ ಕೋವಿಶೀಲ್ಡ್ ಅನ್ನ ನೀಡಲಾಗುತ್ತೆ. ಕೋವ್ಯಾಕ್ಸಿನ್ ಪಡ್ಕೊಂಡಿರೋರಿಗೆ ಮೂರನೇ ಡೋಸ್ ಕೋವ್ಯಾಕ್ಸಿನ್ ಅನ್ನ ಕೂಡ ನೀಡಲಾಗುತ್ತೆ. ಇನ್ನು ಎಲ್ಲೆಲ್ಲಿ ಬೂಸ್ಟರ್ ಡೋಸ್ ಸಿಗುತ್ತೆ ಅನ್ನೋದನ್ನ ಕೂಡ ಮಾಹಿತಿಯನ್ನ ನೀಡಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರಾಜ್ಯದ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿ ಈ ಬೂಸ್ಟರ್ ಡೋಸ್ ಲಭ್ಯ ಇರುತ್ತೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳು ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಪ್ರೈವೇಟ್ ಆಗಿ ಹೋಗಿ ನೀವು ಲಸಿಕೆಯನ್ನು ಕೂಡ ತೆಗೆದುಕೊಳ್ಬಹುದು. ಜೊತೆಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಬೂಸ್ಟರ್ ಡೋಸ್ ಕೊಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ವಿದೇಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.